ಒಂದು ವೇಳೆ ಮನಸ್ಸು ಮಾಡಿದ್ರೆ ವಿಜಯೇಂದ್ರ ಆಗ ಪಕ್ಷದ ವಿರುದ್ಧ ರೆಬೆಲ್ ಆಗಬಹುದಾಗಿತ್ತು ಆದರೆ ವಿಜಯೇಂದ್ರ ಆ ಕೆಲಸವನ್ನ ಮಾಡಿಲ್ಲ ತಾಳ್ಮೆಯಿಂದ ಇದ್ದರು ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನ ಮಾಡ್ತೀನಿ ಅಂತ ಹೇಳಿದ್ರು ವಿಜಯೇಂದ್ರ ಅವರನ್ನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಆಗ ವರುಣಾದಲ್ಲಿ ಮೈಸೂರು ಭಾಗದಲ್ಲಿ ಅವರು ಮಾಡಿದಂತ ಕೆಲಸ ಸಿದ್ದರಾಮಯ್ಯನವರು ಪ್ರಯಾಸಯುತವಾಗಿ ಸೋತರು ಅದಕ್ಕೂ ಕೂಡ ಕಾರಣ ವಿಜಯೇಂದ್ರ ಅಂತ ಹೇಳಲಾಗುತ್ತೆ ಅದಾದ ಬಳಿಕ ಕೆಆರ್ಪೇಟೆಯಲ್ಲಿ ನಡೆದಂತ ಉಪಚುನಾವಣೆ ಶಿರಾದಲ್ಲಿ ನಡೆದಂತ ಉಪಚುನಾವಣೆ ಇದೆಲ್ಲವನ್ನ ಗೆಲ್ಸ್ಕೊಂಡು ಬಂದಂತ ಕೀರ್ತಿ ವಿಜಯೇಂದ್ರ ಅವರಿಗೆ ಅವರ ಸಾಮರ್ಥ್ಯವನ್ನ ಅವರು ಒರೆಗೆ ಹಚ್ಚಿದ್ರು ಆ ಸಂದರ್ಭದಲ್ಲಿ ಅಂತ ಚಂದ್ರು ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಚಂದ್ರು ಆಗಲೇ ನಾನು ಇತಿಹಾಸವನ್ನ ಹೇಳ್ತಾ ಇದ್ದೆ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದ ನಂತರದಲ್ಲಿ ಕಾಂಗ್ರೆಸ್ ನಿಂದ ಶಿಫ್ಟ್ ಆದಂತ ಆ ಒಂದು ವೋಟ್ ಬ್ಯಾಂಕ್ ಏನಿದೆ ಆ ವೋಟ್ ಬ್ಯಾಂಕ್ ನಿಧಾನಕ್ಕೆ ಬಿಜೆಪಿಯ ಕಡೆ ಬಂತು बीजेपी ಅಲ್ಲೂ ಕೂಡ ಆ ವೋಟ್ ಬ್ಯಾಂಕ್ ಬರೋದಕ್ಕೆ ಶುರುವಾಯಿತು ಯಡಿಯೂರಪ್ಪನವರು ಅದನ್ನ ಮುಂದುವರಿಸಿಕೊಂಡು ಹೋದ್ರು ಯಡಿಯೂರಪ್ಪನವರು ಸೈಡ್ ಲೈನ್ ಮಾಡಿದ್ರು ಅಂತ ಒಂದಷ್ಟು ಆರೋಪಗಳು ಬಂತು ಅದಾದ ಬಳಿಕ ಇತ್ತೀಚೆಗಷ್ಟೇ ಆದಂತ ಬೆಳವಣಿಗೆಗಳು ಜಗದೀಶ್ ಶೆಟ್ಟರ್ ಅವರ ಆಗಿರಬಹುದು ಲಕ್ಷ್ಮಣ ಸವದಿ ಆಗಿರಬಹುದು ಒಟ್ಟಾರೆಯಾಗಿ ಲಿಂಗಾಯತರನೆ ಬಿಜೆಪಿ ಕಡೆಗಣನೆ ಮಾಡಿದೆ ಅಂತ ಹೇಳುವಂತದ್ದು ಇದೆಯಲ್ಲ ಈ ಆರೋಪದಿಂದ ಮುಕ್ತಿ ಹೊಂದೋದಕ್ಕೆ ಬಿಜೆಪಿಯ ಈ ನಿರ್ಧಾರವೋ ಅಥವಾ ವಿಜಯೇಂದ್ರ ಅವರ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಇತ್ತಲ್ಲ ಅದನ್ನ ನೋಡಿಕೊಂಡು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ರು ಅಂತ ವಸುದೇವ್ ಖಂಡಿತವಾಗ್ಲೂ ವಿಜೇಂದ್ರ ನೇಮಕ ಒಂದು ಕಡೆ ಬಿಜೆಪಿಗೆ ದೀಪಾವಳಿ ಗಿಫ್ಟ್ ಅಂತಾನೆ ಹೇಳಬಹುದು ಇಡಿ ಯಡಿಯೂರಪ್ಪನವರ ನಂತರ ಯಾರು ಅನ್ನುವಂತ ಒಂದಷ್ಟು ಪ್ರಶ್ನೆ ಬಿಜೆಪಿಯಲ್ಲಿ ಕಾಡ್ತಾ ಇತ್ತು ಸೋ ಸೂಕ್ತ ಸಮಯದಲ್ಲಿ ನಾಯಕತ್ವದ ಗುಣ ಇರತಕ್ಕಂತ ಒಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇತ್ತು ಅದು ವಿಜೇಂದ್ರ ಅನ್ನುವಂತದ್ದು ಹೈಕಮಾಂಡ್ಗೂ ಕೂಡ ಈಗ ಸ್ಪಷ್ಟವಾಗಿರತಕ್ಕಂತದ್ದು ಸೋ ಹೀಗಾಗಿ ವಿಜೇಂದ್ರ ಅವರನ್ನ ದೀಪಾವಳಿ ಸ್ಪೆಷಲ್ಗೆ ದೀಪಾವಳಿ ವಿಶೇಷವಾಗಿ ಒಂದು ರೀತಿಯಾದಂಥ ಗಿಫ್ಟ್ ಅನ್ನು ಕೊಟ್ಟಿರತಕ್ಕಂಥದ್ದು ನೂತನ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದೆ ಸೋ ಜೆ ಪಿ ನಡ್ಡಾ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸೊ ಎಲ್ಲೊಂದು ಕಡೆ ರಾಜಕೀಯ ಇತಿಹಾಸವನ್ನು ನೋಡೋದಾದರೆ ಬಿಜೆಪಿಯಲ್ಲಿ ಬಿಜೆಪಿಯನ್ನು ಕಟ್ಟಿದ್ದಂಥದ್ದು ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು ದಿವಂಗತ ಅನಂತಕುಮಾರ್ ಅಂತ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ ಸೊ ಆ ನಂತರ 2008ರಲ್ಲಿ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಆ ನಂತರ 2008ರಲ್ಲಿ ಯಡಿಯೂರಪ್ಪನವರು ಸಿ ಎಂ ಆಗಿ ಹೊರಹೊಮ್ಮುತ್ತಾರೆ ಅಲ್ಲಿನ ನಾಯಕತ್ವ ಗುಣ ಬಹಳ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅದಾದ ಬಳಿಕ ಒಂದಷ್ಟು ಉಪಚುನಾವಣೆ ಇರ್ಬೋದು ಮತ್ತು ಮತ್ತೆ ಈಗ 2018ರಲ್ಲಿ 19ರಲ್ಲಿ ಒಂದು ಸರ್ಕಾರವನ್ನು ಬಿಜೆಪಿ ಸರ್ಕಾರ ರಚನೆಯನ್ನು ಮಾಡಲಿಕ್ಕೆ ಮತ್ತು 17 ಜನ ಶಾಸಕರು ಹೊರಬರ್ತಾರೆ ಅಲ್ಲಿ ವಿಜೇಂದ್ರಗೆ ಒಂದು ಟಾಸ್ಕ್ ಸಿಗುತ್ತೆ ಕೆಆರ್ಪೇಟೆ ಆಗಿರ್ಬೋದು ಮೊದಲ ಬಾರಿ ಮಂಡ್ಯ ಭಾಗದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸೊ ವಿಜೇಂದ್ರಗೆ ಅಲ್ಲಿಂದ ನಾಯಕತ್ವ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಾಸದ ಬರುತ್ತೆ ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ವಿಜೇಂದ್ರ ಮೇಲೆ ನಂಬಿಕೆ ಬರುತ್ತೆ ಅದಾದ ಮೇಲೆ ಅನೇಕ ಉಪಚುನಾವಣೆಗಳನ್ನು ಗೆಲ್ಲಿಸ್ತಾ ಬರ್ತಾರೆ ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬರುತ್ತೆ ಜೊತೆಯಲ್ಲಿ ಯಡಿಯೂರಪ್ಪನವರ ನಂತರ ಲಿಂಗಾಯತ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಈಗ ನಾವೊಂದು ವಿಜುವಲ್ ತೋರಿಸ್ತಾ ಇದ್ದೀವಿ ಆ ವಿಜುವಲ್ನಲ್ಲಿ ಹಿಂದೆ ಚುನಾವಣೆಗೂ ಹಿಂದೆ ಯಡಿಯೂರಪ್ಪನವರನ್ನ ಭೇಟಿ ಆಗೋದಕ್ಕೆ ಬಂದಾಗ ಅಮಿತ್ ಶಾ ಅವರ ಹೂಗುಚ್ಛವನ್ನ ಯಡಿಯೂರಪ್ಪನವರ ಕೈಯಿಂದ ಇಸ್ಕೊಂಡು ವಿಜಯೇಂದ್ರ ಕೊಡ್ತಾರೆ ಸೊ ಇಲ್ಲಿಂದ ಆರಂಭ ಆಗಿತ್ತು ಅಂತ ಆವಾಗಲೇ ನಾವು ಯೋಚನೆ ಮಾಡ್ಕೊಂಡಿದ್ವಿ ಆವಾಗಲೇ ನಾವು ಅಂದ್ಕೊಂಡಿದ್ವಿ ಇದು ಮುಂದೆ ಸಾರಥ್ಯ ಸಿಗೋದು ವಿಜಯೇಂದ್ರ ಆಗೇ ಅಂತ ಏನು ಹೇಳ್ತೀರಿ ಖಂಡಿತ ಯಾಕಂತಂದ್ರೆ ವಿಜೇಂದ್ರ ಅನ್ನುವಂಥದ್ದು ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರ ಮಗ ಅನ್ನುವಂಥದ್ದು ಜೊತೆಯಲ್ಲಿ ಅವರ ನಾಯಕತ್ವ ಯಾಕಂತಂದ್ರೆ ಈ ಕೇವಲ ಅವ್ರ ಮಗ ಅನ್ನುವಂಥದ್ದಷ್ಟೇ ಅಲ್ಲ ಅವರ ನಾಯಕತ್ವ ಗುಣ ಏನಿದೆ ಆ ನಾಯಕತ್ವ ಗುಣವೇ ಇವತ್ತು ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದ ಅಥವಾ ಮುಂದಿನ ದಿನಗಳಲ್ಲಿ ಯಾಕಂತಂದ್ರೆ ಲೋಕಸಭಾ ಚುನಾವಣೆ ಕೂಡ ಬರ್ತಿದೆ ಈಗಾಗಲೇ ಒಂದು ಕಡೆ ಯಡಿಯೂರಪ್ಪನವ್ರಿಗೆ ಹೇಳಿದಂಥ ಸೂಚಿಸಿದಂಥವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಡೌನ್ಫಾಲ್ ಆಯ್ತಾ ಬಂತು ಸೊ ಹಾಗಾಗಿ 65 ಸ್ಥಾನಕ್ಕೆ ನಿಲ್ತು ಸೊ ಆದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಆ ರೀತಿ ಆಗಬಾರ್ದು ಸೊ ಚದುರು ಹೋಗಿರ್ತಕ್ಕಂಥ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಬೇಕು ಅನ್ನುವಂಥದ್ದು ಮತ್ತು ಆ ಒಕ್ಕಲಿಗ ಮುಖಂಡರನ್ನು ಕೂಡ ಇತ್ತೀಚೆಗೆ ಚರ್ಚೆ ಆಗ್ತಾ ಇತ್ತು ಒಂದು ಕಡೆ ವಿರೋಧ ಪಕ್ಷ ನಾಯಕರನ್ನು ಒಕ್ಕಲಿಗ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆ ಏನಿತ್ತು ಅದು ಬಹುತೇಕ 50% ಸಾಬೀತಾಗಿರ್ತಕ್ಕಂಥದ್ದು ವಿಜೇಂದ್ರ ಅವರಿಗೆ ಕೊಡೋ ಮೂಲಕ ಇನ್ನು ವಿಪಕ್ಷ ನಾಯಕ ಒಂದು ಆಯ್ಕೆ ಆಗಬೇಕು ಆದರೆ ವಿಜೇಂದ್ರ ಅವರನ್ನ ನಾಯಕತ್ವ ಗುಣವನ್ನು ಮೆಚ್ಚಿ ಈಗ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಮೊದಲ ಸಕ್ಸಸ್ ಹೈಕಮಾಂಡ್ದು ಅಂತಲೇ ಹೇಳ್ಬೋದು ಸೊ ಯಾಕಂತಂದರೆ ರಾಜ್ಯದಲ್ಲಿ ಒಂದಷ್ಟು ನಾಯಕತ್ವ ಗುಣ ಇರತಕ್ಕಂಥ ಒಬ್ಬ ನಾಯಕ ಬೇಕಾಯಿತು ಅದು ವಿಜೇಂದ್ರ ಅನ್ನುವಂಥದ್ದು ಈಗ ಸಾಬೀತಾಗಿದೆ ಅವ್ರನ್ನ ಮಾಡಿದ್ದಾರೆ ಈಗ ವಿಜೇಂದ್ರ ಅವರ ಆಯ್ಕೆ ಆಗಿದೆ ಆದರೆ ಇದು ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಟಾಸ್ಕ್ ಇರತಕ್ಕಂಥದ್ದು ಯಾಕಂತಂದರೆ
ಒಂದು ಕಡೆ ಅನೇಕ ಹಿರಿಯ ನಾಯಕರು ಇದ್ದಾರೆ ಅವರೆಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದಂತ ಒಂದಷ್ಟು ಜವಾಬ್ದಾರಿ ವಿಜೇಂದ್ರ ಅವರ ಮೇಲೆ ಇದೆ ಯಾಕಂತಂದ್ರೆ ಬಿಜೆಪಿ ಅಲ್ಲಿ ಅನೇಕ ಹಿರಿಯ ನಾಯಕರು ಇದ್ದಾರೆ ಸೋ ಅವರೆಲ್ಲರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕೋದ್ರು ಬೇರೆ ಬೇರೆ ಪಕ್ಷದತ್ತ ಮುಖ ಮಾಡಿದ್ರು ಸೋ ಒಂದಷ್ಟು ಜನ ಅಸಮಾಧಾನವಾಗಿ ಇವತ್ತಿಗೂ ಕೂಡ ಬಿಜೆಪಿಯನ್ನ ಬಿಜೆಪಿ ಹೈಕಮಾಂಡ್ ನ ಕೆಲವು ನಾಯಕರನ್ನ ಬೈತಾ ಇದ್ದಾರೆ ಸೋ ಹೀಗಾಗಿ ಆ ಎಲ್ಲಾ ಅಸಮಾಧಾನಗಳನ್ನ ಒಂದಷ್ಟು ಹೊರಸೂಚುವಂತ ಅಥವಾ ಆ ಅಸಮಾಧಾನಿತರನ್ನ ಸಮಾಧಾನ ಮಾಡಿ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಎಲ್ಲಾ ಜವಾಬ್ದಾರಿ ಈಗ ವಿಜೇಂದ್ರ ಅವರ ಮೇಲೆ ಇದೆ ಚಂದ್ರಶೇಖರ್ ಅಸಮಾಧಾನಿತರು ಅಂತ ಹೇಳಿದಾಗ ಸಿಟಿ ರವಿ ಅವರು ಈ ಹಿಂದೆ ಅವರು ಮಂತ್ರಿ ಆಗಿದ್ರು ಪಕ್ಷಕ್ಕೋಸ್ಕರ ಪಕ್ಷದ ಕೆಲಸಕ್ಕೋಸ್ಕರ ಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡ್ತಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಅಲ್ಲಿಂದ ಕೆಲಸ ಮಾಡ್ತಾರೆ ಸಂಘಟನೆ ಕೆಲಸ ಮಾಡ್ತಾರೆ ಅವರು ಸೋಲ್ತಾರೆ ಈ ಬಾರಿ ಅದಾದ ಬಳಿಕ ಸಿಟಿ ರವಿ ಅವರು ಹೇಳ್ತಾ ಇದ್ರು ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇದೆ ನಾನು ಆ ಪೈಪೋಟಿಯಲ್ಲಿ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ರು ಈಶ್ವರಪ್ಪನವರನ್ನ ಇತ್ತೀಚೆಗಷ್ಟೇ ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು ಅಲ್ಲಿ ಹೋಗಿ ಚರ್ಚೆ ಮಾಡ್ಕೊಂಡು ಬಂದಿದ್ರು ಇಲ್ಲ ಒಂದು ವೇಳೆ ಈಶ್ವರಪ್ಪನವರು ಆದ್ರೂ ಆಗಬಹುದು ಅನ್ನುವಂಥದ್ದು ಕೂಡ ಮಾತುಗಳಿದ್ವು ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಅವರಿಗೆ ಎಂಪಿ ಟಿಕೆಟ್ ಸಿಗೋದಿಲ್ವೇನೋ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದು ಕೂಡ ಇತ್ತು ಕೇಂದ್ರ ಸಚಿವರಾಗಿದ್ದಾರೆ ಇನ್ನೊಂದು ಕಡೆ ಸೋಮಣ್ಣ ಪಾಪ ಪಕ್ಷ ಹೇಳ್ತು ಅಂತ ಹೇಳಿ ವಿಜಯನಗರವನ್ನ ಬಿಟ್ಟು ಅಲ್ಲೆಲ್ಲ ಹೋಗಿ ಚಾಮರಾಜನಗರದಲ್ಲಿ ನಿಂತ್ಕೊಂಡು ಅಲ್ಲಿ ಸೋತು ಇಲ್ಲ ಈ ಬಾರಿ ನಾನು ರಾಜ್ಯಾಧ್ಯಕ್ಷನಾಗ್ತೀನಿ ಅಂತ ಅವರೂ ಇದ್ರು ಇವರೆಲ್ಲರನ್ನ ಸಮಾಧಾನ ಪಡಿಸೋದು ಅಷ್ಟು ಸುಲಭನ ಅಂತ ಕಡಿತವಲ್ಲ ವಸದೇವ್ ನಾನು ಅದೇ ವಿಚಾರವನ್ನು ಹೇಳಿದ್ದು ವಿಜೇಂದ್ರ ಅವರ ಆಯ್ಕೆ ಈಗೇನೋ ಸುಲಭವಾಗಿ ಅಥವಾ ಹೈಕಮಾಂಡ್ ನಾಯಕತ್ವ ಗುಣವನ್ನು ಮೆಚ್ಚಿ ಕೊಟ್ಟಿದೆ ಆದರೆ ಮುಂದೆ ಇರತಕ್ಕಂತ ಟಾಸ್ಕ್ ಇದೆಯಲ್ಲ ಅಷ್ಟು ಸುಲಭ ಅಲ್ಲ ಯಾಕಂತಂದ್ರೆ ಬಿಜೆಪಿ ಅನ್ನುವಂಥದ್ದು ಇವತ್ತು ಬಹಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥದ್ದು ಆ ರಾಷ್ಟ್ರೀಯ ನಾಯಕರ ಒಂದಷ್ಟು ಹಿಡಿತದಲ್ಲಿದ್ದರೂ ಕೂಡ ರಾಜ್ಯದ ರಾಜಕಾರಣದ ವಿಚಾರ ಬಂದಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅದು ಯಡಿಯೂರಪ್ಪನವರಿಂದ ಅನ್ನುವಂಥದ್ದು ಯಾರೂ ಕೂಡ ಅಲ್ಲಗೆಳೆಯುವಂಥ ಮಾತಿಲ್ಲ ಸೊ ಹೀಗಾಗಿ ಅವರ ನಂತರ ಯಾರು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಸೊ ಅನೇಕರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂತು ಸೊ ಅನೇಕರ ಹೆಸರು ತೇಲಿ ಹಾಕುವಂಥ ಅಥವಾ ಅನೇಕರ ಹೆಸರು ಮುಂಚೂಣಿಗೆ ಬಂತು ಆದರೂ ಕೂಡ ಒಂದಷ್ಟು ಚರ್ಚೆಗಳಾಯಿತು ಸೊ ಸಿ ಟಿ ರವಿ ಅವರು ನಾನು ಕೂಡ ಹೈಕಮಾಂಡ್ ಒಪ್ಪಿದ್ರೆ ನಾನು ಆಗ್ತೀನಿ ಅಂತಂದರು ಸೊ ಎಲ್ಲೋ ಒಂದು ಕಡೆ ಅವರ ಸೋಲು ಏನಿದೆ ಆ ಸೋಲು ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಹೊಡ್ತ ಬಿತ್ತ ಅನ್ನುವಂಥದ್ದು ಯಾಕಂತಂದ್ರೆ ಈ ಹಿಂದೆ ಕೂಡ ಹೇಳಿದೆ ಒಕ್ಕಲಿಗರಿಗೆ ಒಂದು ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಲಿಂಗಾಯತರಿಗೆ ಒಟ್ಟು ಎರಡು ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದ್ರಿಂದ ರಾಜ್ಯದಲ್ಲಿ ಒಟ್ಟು ದೊಡ್ಡ ಒಂದು ಜಾತಿಯ ಅಥವಾ ಮುಖಂಡತ ಇರತಕ್ಕಂಥ ನಾಯಕರನ್ನ ಒಟ್ಟಿಗೆ ಕಲೆ ಹಾಕಿದಾಗ ಇಡೀ ರಾಜ್ಯದಲ್ಲಿ ಮತಗಳು ವಿಭಜನೆ ಆಗೋದಿಲ್ಲ ಮಾತಾಡ್ತೀನಿ ಹಾಗೆ ಹೋಳ್ನಲ್ಲಿರಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ